ನಿಮಗೆ ಬಂದಾಗ ನನ್ನ ಚಕ್ಷುಗಳಿಗೆ ಅರ್ಥ ಆಗಿದೆ. ಆದ್ರೆ ಈಗ ನಿಮ್ಮನ್ನು ಕೇಳುವುದು, ನೀವು ಇದೇ ಊರಿನವರಲ್ವಾ? ಅವರು ಸೇನಾಪತಿಗಳು, ಅವರು ಅವರ ಮಿತ್ರ ಆಗಿದ್ರೆ ಯಾರಿಗೂ ಹಾಗಾಗಿ ಕೇಳುವುದು. ನಮ್ ಕತೆ ಬಿಡಿ, ಗೋಲ್ ಕಾಣ್ತಾ ಉಂಟಲ್ಲ ಒಂದು ಭವನ, ಆ ಭವನ ಕುರಿತಾಗಿ ತಿಳ್ಕೊಳ್ಬೇಕು ಅಂತ ಕುತೂಹಲಪ್ಪ. ಬೇಡವಪ್ಪ ಆ ಕಥೆ ಕೇಳ ಬೇಡವಪ್ಪ, ಕಾದಬೇಡ ಆ ಭವನದ ಕಡೆ ನೀ ನೋಡಬೇಡವಪ್ಪ, ಕಾದಬೇಡ ಆ ಭವನದ ಕಡೆ ಭವನ, ಆದರೂ ಅದು ಭೂತ ಭವನ. ಕರಗಳ ದೊರೆಯದ ಮನುಜರು ದುಯ್ಯದ ಇದು ವಿಸ್ಮಯ ತಾಣ. ಬೇಡ ಬೇಡವಪ್ಪ ಕಾರಣ ಉಂಟು. ಯಾಕೆ ನೀವು ಹೇಳಿದಾಗೆ ಅದು ಅದ್ಭುತದ ಭವನ, ಅದ್ಭುತ ಭವನ. ಆದರೆ ಅದು ಭೂತ ಭವನ. ಆ ಭವನದ ಕುರಿತಾಗಿರುವಂತಹ ಕಥೆಯೇ ಹಾಗುಂಟು. ಭೂತ ಸಂಚಾರ ಉಂಟು, ಭೂತ ಸಂಚಾರ. ಬರುವಾಗ ದಾರಿಯಲ್ಲಿ ಭವ್ಯವಾದಂತಹ ಭವನವನ್ನು ನಾವು ಕಂಡಿದ್ದೇವೆ, ಓಹೋ ಪುರಾತನ ಭವನ. ಅದ್ರ ಬಗ್ಗೆ ಕೇಳಬೇಕು ಅಂತ ನೋಡಿದ್ರೆ ಸಿಕ್ಕಿದ ಒಬ್ಬ ಬ್ರಾಹ್ಮಣರು ಹೆದರು ಓಡಿ ಹೋದ್ರು, ಹಾಗಾಗಿ ಏನು ಅಂತ ಗೊತ್ತಾಗಲಿಲ್ಲ. ಆದ್ರೂ ಒಂದು ತ್ರಿವೇಣಿ ಬರುವಾಗ ಹೇಳ್ತಲೇ ಬಂದ್ರು, ಏನಂತ ಆ ಭವನ ಬಹಳ ಚಂದ ಉಂಟು, ನನಗೆ ಅಲ್ಲಿಯೇ ಉಳ್ಕೊಳ್ಬೇಕೆಂಬ ಮನಸ್ಸು ಅಂತ ನೀವೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಕೈ ಮುಗಿತಾಗಿದ್ದೇನೆ. ಆ ಪುರಾತನದ ಭವನ ಕಥೆ ಯಾರಿಗೂ ಬೇಡವೇ ಬೇಡ. ಅಂದ್ರೆ ಎಷ್ಟೊತ್ತಿಗೆ ನೋಡಿದ್ರು ಅಲ್ಲಿ ಭೂತ ಪ್ರೇತಗಳ ಕಾಟ, ನಾವಂತೂ ಆ ಕಡೆ ಸಂಚಾರ ಮಾಡುವುದಿಲ್ಲ. ಅಜರಾಮರವು ಚಿರನೂತನದ ಶುಭ ಭೇದದ ಭಾವ ಎಲ್ಲರನ್ನೂ ಗಾವನು ದೇವ. ಅಜರಾಮರವು ಮೊದಲವಾರಿ ಚಂದ್ರ ಬಂದೆಯ ಮೊದಲವಾರಿ ಅದೆಲ್ಲ ಅಲ್ಲ. ನಾವೀಗ ಅಕ್ಕಿಯನ್ನ ಅರಸಕ್ ಒಂದ ಅಂತ ಹೇಳಿದ್ರು. ನಿಮ್ ಸಮಸ್ಯೆ ಹೆಸರು ಏನು? ಅವಳ ಹೆಸರು ಅವಳೇ ನಾಗವಲ್ಲಿ, ನಾಗವಲ್ಲಿ, ನಾಗವಲ್ಲಿ. ಯಾರು ಹೋಗಬೇಡಿ, ಮೈದಲ್ಲ ಬಲ ಇದ್ರೂ ಕೋತಿಯಲ್ಲ, ಬಲ ಇದ್ರೂ ಕೋತಿಯಲ್ಲ. ಪಟ ಪಟ ಹಾರೋ ಕಾಣ ಪಟ, ಪಟ ಪಟ ಹಾರೋ ಕಾಣ ಪಟ, ಪಟ ಪಟ ಹಾರೋ ಕಾಣ ಪಟ. ಎಂಬುದು ಇಲ್ಲಿ ಭೇದವಿಲ್ಲ, ಹೆಣ್ಣು ಗಂಡೆಂಬುದು ಇಲ್ಲಿ ಭೇದವಿಲ್ಲ, ಮೇಲು ಕೀಳೆಂಬುದು ನಮ್ಮಲ್ಲೆಂದೂ ಇಲ್ಲ, ಮೇಲು ಕೀಳೆಂಬುದು ನಮ್ಮಲ್ಲೆಂದೂ ಇಲ್ಲ. ಎಲ್ಲರೊಂದಾಗಿ ನಾವು ಬಾಡುವ, ಎಲ್ಲರೊಂದಾಗಿ ನಾವು ಬಾಡುವ. ಸುತ ಬಾಲರ ಮಾನಸ ವೀಣೆಯ ಮೀಂಟುತ್ತಲೇ,
ಮಾನಿನಿಯ ತಿಮುದದಿಂದಲಿ ಮೆರೆವಳು ತಾನತಿ ನಿಷ್ಠೆಯ ತೋರುತ್ತದೆ. ಹೋದ್ರೆ ನಿಮ್ಮನ್ನು ನೋಡುವಾಗ ನಮ್ಗೆ ಸ್ಪಷ್ಟವಾಗಿ ಅರ್ಥವಾಗ್ತದೆ ಸಂಗೀತದ ಕುರಿತಾಗಿ ಯಾವುದೇ ರೀತಿಯಾದಂತಹ ಗಂಧಗಾಳಿಯು ನಿಮಗೆ ಗೊತ್ತಿಲ್ಲ ಅಂತ. ನಿಮ್ಮ ನೋಡಿದಾಗ ನನಗೊಂದು ಮಾತು ನೆನಪಾಗುತ್ತೆ, ಕತ್ತೆ ಬಲ್ಲುವುದೆ ಕಸ್ತೂರಿ ಪರಿಮಳ ಎನ್ನುವ ಹಾಗೆ ಸರಿ ಮಾತಾಡ್ತೆ ಅಲ್ವಾ? ಹೌದು, ಲಲಿತ ಕಲೆಗಳಲ್ಲಿ ಅತಿ ಪ್ರಾಧಾನ್ಯತೆಯನ್ನು ಪಡೆದಿರುವುದು ಅಂತ ಹೇಳಿದ್ರೆ ಅದು ಸಂಗೀತ. ಅದನ್ನ ನಾವು ಹಾಡುವ ತನ್ಮೂಲಕವಾಗಿ ಬ್ರಹ್ಮನ ರಾಣಿಯಾದಂತಹ ವಾಣಿಯನ್ನು ನಾವು ಆರಾಧಿಸುವುದು. ಹೌದು, ನೀವು ಅದನ್ನು ಬಂದು ತಡಿತಾ ಇದ್ದೀರಲ್ಲ, ತಡಿವಾಗಲೇ ನಮಗೆ ಅರ್ಥವಾಗ್ತದೆ ನಿಮಗೆ ಸಂಗೀತದ ಕುರಿತಾಗಿ ತಿಳಿದಿಲ್ಲ ಎನ್ನುವುದಾಗಿ. ಶಿಶುವಾಗಲಿ ಪಶುವಾಗಲಿ ಹೆಚ್ಚೇಕೆ ವಿಷಪೂರಿತವಾದಂತಹ ಉರಗವಾದರೂ ಕೂಡ ಪುಂಗಿಯನಾದಕ್ಕೆ ಹೆಡೆಯನ್ನ ಆಡಿಸ್ತದಂತೆ. ಮತ್ತೆ ಹಸುವೊಂದು ಹಸಿವನ್ನು ಮರೆತು ಹೊಳಲಿನಾದಕ್ಕೆ ಕಿವಿಯನ್ನ ಆಡಿಸ್ತದಂತೆ. ಹೆಚ್ಚೇಕೆ ಅಳುತ್ತಿರುವಂತಹ ಮಗುವೊಂದು ಸುಶ್ರಾವ್ಯವಾದಂತಹ ಗಾಯನವನ್ನು ಕೇಳಿ ತನ್ನ ಹಠವನ್ನು ಅಳುವನ್ನು ಬಿಟ್ಟು ಅಲ್ಲೇ ಮರುಗುತ್ತದಂತೆ. ಇಷ್ಟೆಲ್ಲ ಯೋಗ್ಯತೆ ಇರುತ್ತಿದ್ರೆ ಅದು ಸಂಗೀತ. ನಿಮ್ಗೇನ್ ಗೊತ್ತುಂಟು ಸಂಗೀತ ಬಗ್ಗೆ? ಏನ್ ಗೊತ್ತುಂಟು ಅಂತ ಬನ್ನಿ ಇವರಲ್ಲಿ ಏನ್ ಮಾತಾಡೋದು ನಮಗೆ ಅಲ್ಲೇ ಸ್ಥಳ ಉಂಟು. ಸರಸ್ವತಿಗೆ ಸೊಬಗಿನ ಸೆರೆಮನೆಯಾಗಿ ನೀನು ಚೆಲುವೆ ಸರಸ್ವತಿಗೆ, ಹಾಗೇ ಚೆಲುವೆ ಸರಸ್ವತಿಗೆ. ಅವರೊಳು ಸಿಲುಕಿದ ಸೆರೆಯಾಣ ಅದರೊಳು ಸಿಲುಕಿದ ಸೆರೆಯಾಳನು ಸೆರೆಯಾಳನು ನನ್ನದೆ ಪಾರತಿಯೇ ತಾಯೇ ನನ್ನದೆ ಪಾರತಿಯೇ. ಸೊಬಗಿನ ತೆರಮನೆ ಆಗಿಯೇ ನೀನು ಚೆಲುವೆ ಸರಸ್ವತಿಯೇ ತಾಯೇ ಚೆಲುವೆ ಸರಸ್ವತಿಯೇ. ಬಹುಶಃ
ಉಪಕೃತಿಯನ್ನು
ನನಗೆ ಈ ಜೀವ ಇನ್ನೇಗೆ ನನಗೆ ಈ ಹೊಣೆಗಾರಿಕೆಗಳು ಈ ಹೊಣೆಗಾರಿಕೆಗಳು ಉನ್ನತ ನೀನಗಿವೆ ಅಧಿಕಾರ ಕೇಳು ಉನ್ನತ ನೀನಗಿವೆ ಅಧಿಕಾರ ಕೇಳು ಇನ್ನೇಗೆ ನನಗೆ ಈ ಜೀವ ಒಂದು ಕ್ಷಣವೂ ನಿದ್ರೆ ಬರಲಿಲ್ಲ ಅಂತ. ಯಾಕೆ ಬರಲಿಲ್ಲ ಅಂತ? ಯಾಕೆ ನಿನ್ ವಿಷಯ ಗೊತ್ತಿಲ್ಲ? ನಿನ್ ವಿಷಯವೇ ಗೊತ್ತಿಲ್ಲ. ಏನ್ ವಿಷಯ ಅಂತ ಗೊತ್ತಿಲ್ಲ. ಇಲ್ಲ ರಾತ್ರಿ ಏನಾಯ್ತು ಗೊತ್ತಿಲ್ಲ. ವಿಷಯ ಕಾಲ ಏನೇ ಗೆಜ್ಜೆ ನೋಡುವ Thank you.
ಬಯಗೆ ನೀತಿ ಬಂದೆ ಮನದ ಬಯಗೆ ಅಲುಗಲು ಮನದ ಬಯಗೆ ಅಲುಗಲು ಎಸೆವ ಮಗಳಿ ಏರಿ ಜೊತೆಗೆ ಸುಮಗೆ ಬರುವುದು ಎಸೆವ ಮಗಳಿ ಏರಿ ಜೊತೆಗೆ ಎಸೆವ ಮಗಳಿ ಏರಿ ಜೊತೆಗೆ ಸುಮಗೆ ಬರುವುದು ಜೊತೆಗೆ ಸುಮಗೆ ಬರುವುದು ಬಿಸಗನೇತ್ರ ಮಂದ ಮನದ ಬಯಕೆ ಅರಿಯನು ಎಸೆವ ಮಹಡಿ ಏರಿ ಜೊತೆಗೆ ಹುದಗೆ ಬರುವುದು ಎಸೆವ ಮಹಡಿ ಏರಿ ಜೊತೆಗೆ ಸುಗೆ ಬರುವುದು ಜೊತೆಗೆ ಸುಗೆ ಬರುವುದು ನಿಶಿಯ ಕಾಲ ಹೇಳಿದೆ ಏನು ಗೆಜ್ಜೆ ನಾದವ ಗೆಜ್ಜೆ ಗೆಜ್ಜೆ ನಾದವ ಉಸೆಯು ನೋಡಿ ಬರುವುದಿಲ್ಲ ಕೇಳಿದ್ರು ಮೊನ್ನೆ ಹೋಗಿ ಬಂದವಳು ನೀನೇ ಅಲ್ವಾ.
ಅದು ಯಾರಿಗೂ ಗೊತ್ತಿಲ್ಲ. ಅದು ಈಗ ನಾನು ನೀನು ಹೋಗುವುದು ಯಾರಿಗೂ ಗೊತ್ತಾಗುವುದು ಬೇಡ. ಆದಷ್ಟು ಬೇಗ ಹೋಗೋಣ, ಅಲ್ಲಿ ಏನು ಉಂಟು ಅಂತ ನೋಡೋಣ, ಹಿಂತಿರುಗಿ ಬಂದು ಬಿಡೋಣ. ಯಾರಿಗೂ ಹೇಳು, ಯಾರಿಗೂ ಹೇಳು. ಮಾಡಿದವಳಂತೆ ಅವಳು ಹೇಗಿದ್ದಾಳು ಏನು ಹೇಗಿದ್ದಾರೆ ಈ ಭಾವಚಿತ್ರ. ಅನುಮಾನವೇ ಇಲ್ಲ. ಅದ್ರ ಒಂದು ಈ ನಾಗವಲ್ಲಿ ಎನ್ನುವಂತಹ ನರ್ತಕಿಯನ್ನ ಕೊಂಡೊಯ್ದು ಅವಳ ನರ್ತನವನ್ನ ಮೆಚ್ಚಿ ಆಸ್ಥಾನ ನರ್ತಕಿಯಾಗಿ ಇಟ್ಟುಕೊಂಡಂತಹ ರಾಜರಾಜೇಂದ್ರ ಕೇಳಿದ್ದೆ. ನೋಡಿದೆ ನೋಡಿ, ಇನ್ನೂ ಒಂದು ವಿಷಯವನ್ನ ಅವಳ ಬಗ್ಗೆ ಕೇಳ್ಪಟ್ಟವನ ಅಂತ ಹೇಳಿದ್ರು. ಈ ನಾಗವಲ್ಲಿ ನಟರಾಜ ಎನ್ನುವಂತಹ ನೃತ್ಯಗಾರನನ್ನ ಪ್ರೀತಿಸ್ತಾ ಇದ್ದಳು. ಅವರಿಬ್ಬರು ಇಲ್ಲಿಂದಲೇ ಸಂಭಾಷಿಸುತ್ತಾ ಇದ್ದಾರಂತೆ. ಬಲೆಯ ಸರಕು ಬಲೆಯ ಬಲೆಯ ಅವರಿಬ್ಬರು ಸಂಭಾಷಿಸುತ್ತಾ ಇದ್ದರು. ಸರಿ, ತೊಂದ್ರೆ ಇಲ್ಲ. ನಾಗವಲ್ಲಿ ಧರಿಸುವಂತ ಆಭರಣಗಳು ಅದೆಲ್ಲ ಸ್ವಾಮಿ ನಮ್ಮ ಮಾವ ಹೇಳಿದ್ರು ಪ್ರಮುಖರ ಆಚಾರ ಬರ್ತಾರೆ ಅಂತ.
ಸಭಾಮಂಡಲಾಚಾರ್ಯರು ಪರವಾಗಿ ನಿಮ್ ಮುಖ ನೋಡಿತ್ತು ಎಂತ ಮುಖ ಬರ ನಿಮ್ದ ತೇಜಪುಂಜ ರಹಿತವಾದಂತ ಮುಖ ತೇಜಪುಂಜ ಸಹಿತವಾದ ಸಹಿತ ನಿಮ್ ನೋಡಿದಾಗ ನಂಗ ಅವ್ರ ನೆನಪಾಯ್ ಯಾರದ್ದು ದುರಭ್ಯಾಸ ಮುನಿ ದೂರ್ವಾಸ ಮುನಿಗಳು ಶೀಘ್ರ ದ್ವೇಷಿ ಹೊರತು ಶೀಘ್ರ ಗೋಪಿ ಅಲ್ಲ ಅಂತೇವರು ಶೀಘ್ರ ಗೋಪಿಯ ಹೊರತು ದೀರ್ಘ ದ್ವೇಷಿ ಅಲ್ಲ ಅವ್ರು ಕಂದಾಗ ಆಯ್ತು ಸಂತೋಷ ಆಯ್ತು ಸ್ವಾಮಿ ಸಾಕೇತ ಸ್ವಾಮಿ ನನಗೆ ಉಳಿಯುವುದಕ್ಕೆ ವ್ಯವಸ್ಥೆ ಅರಮನೆಯಲ್ಲಿ ದೇವಾಲಯ ಉಂಟಲ್ಲ ಅಲ್ಲಿ ವ್ಯವಸ್ಥೆ ಮಾಡಿ ಸರ್ ಊಟೋಪಚಾರ ಮನೆಯಲ್ಲೇ ವ್ಯವಸ್ಥೆ ಮಾಡ್ತೇವೆ ಯೋಚನೆ ಮಾಡುವುದೇ ಬೇಡ ಅಲ್ಲ ಹೇಳ್ಬೇಡಿ ನಾವು ಒಳ್ಳೆ ಸಾರ ಮಾಡ್ತೇವೆ ನನ್ನ ಶಿಷ್ಯರಿದ್ದಾರೆ ಬೇಕಾದ ವ್ಯವಸ್ಥೆಯನ್ನು ಸರಿಯಾಗಿ ಮಾಡ್ತಾರೆ ಒಳ್ಳೆ ಒಳ್ಳೆ ಸಾರ ಮಾಡ್ತೀವಿ ಆದ್ರೂ ಒಂದು ನನ್ನ ಅಪ್ಪಣೆಯ ವಿನಃ ಈ ಮನೆಯಿಂದ ಬಿಟ್ಟು ಯಾರು ಹೊರ ಹೋಗುವ ಹಾಗಿಲ್ಲ ಅನಿವಾರ್ಯ ನನ್ನ ಒಪ್ಪಿಗೆಯನ್ನು ಪಡೆದೇ ಹೋಗತಕ್ಕ ಇಷ್ಟನ್ನು ಅನುಸರಿಸಿ ಆದಷ್ಟು ಬೇಗ ಸಾಕೇತ ಸ್ವಾಮಿ ಯಾರೀತ ಇವರು ನನ್ನ ಅಳಿಯನ ಆತ್ಮೀಯರು ವಿಜಯವರ್ಮರು ಅಂತ ಹೆಸರು ಅವ್ರು ಹೇಳ್ತಾರಪ್ಪ ಮನೋಶಾಸ್ತ್ರಜ್ಞ ವಿಜಯ ಅವರು ಮಾತ್ರ ಮನೋಶಾಸ್ತ್ರಜ್ಞ ವಿಜಯ ವರ್ಮ ಹೌದೌದು ಬರಿ 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 ಪಂಚಮಿಯನ್ನ ವಿಜಯವರ್ಮರು ಗ್ರಹ ಬಂದಿಟ್ಟಿದ್ದಾರೆ ಸ್ವಾಮಿ ವಿಜಯವರ್ಮ ಹೌದು ಹೌದು ಸರಿಯಾದ ಎನ್ನ ಮೋಕೆ ದಾಯನ್ ಕೇರಿ ಎನ್ನ ಪೊತ್ತಾನ್ ಕೇರಿ ಯಾನ್ ಬುದ್ಧಿ ಯಾನ್ ಕೇತೆ ಕೇತೆ ರಾಜ ರಾಜೇಂದ್ರನ ಭಕ್ತಿಯ ಯಾವಾಗ ಇನಿಯತ್ ಎಲ್ಲೆ ದುರ್ಗಾಷ್ಟಮಿಡು ಯಾನ್ ಕೇರ್ತೆ ಕೇರ್ಪೆ ಆಯ್ನ್ ಕೇರ್ತೆ ಕೇತೆ ಚಿತ್ತದಿಂದ ದ್ವಾರ ಮಾಡು ಮಗುದ ಮೇಲೆ
ತಯಾರಿಸಿ ಕೊಟ್ಟಂತಹ ಗೆಜ್ಜೆ ಇದು ಅಂದ್ರೆ ನಾಗವಲ್ಲಿ ಅಲ್ಲ ನನಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತ ಹೇಳಿ ನನಗೆ ತೊಂದ್ರೆ ಏನಂತೆ ಇದೇ ಗೆಜ್ಜೆ ಸರಿ ಇದೇ ಗೆಜ್ಜೆ ನಾಗವಲ್ಲಿ ಗೆಜ್ಜೆ ಅದಿ ವಿಜಯ ನಾಳೆ ದಿವಸ ಇದು ಬಂಗಾರ ಒಂದು ಒಡವೆ ಒಂದು ಖರೀದಿಸೋದಕ್ಕಾಗಿ ಸರಿ ಪಟ್ಟಣಕ್ಕೆ ಹೋಗ್ತಾ ಇದ್ದೆ ಹೌದು ನನ್ನ ಜೊತೆ ನೀ ಬರ್ತೀಯ ನಿನ್ನ ಜೊತೆಗೆ ನೀ ಬರ್ತೀಯ ನಾನು ಹೌದು ಶ್ರೀಕಾಂತ್ ನನ್ನ ಕರೆದುಕೊಂಡು ಹೋಗ್ಬೋದಲ್ಲ ನನಗೆ ಐದು ಜೊತೆನೆ ಹೋಗ್ಬೇಕು ಅಂತ ಆಸೆ ನೀ ಬರ್ತೀಯ ಹೌದಾ ಹೌದು ನೀ ಬರ್ಬೇಕು ನಾಳೆ ಯಾಕೆ ನಾಳೆ ಆಗ್ಬೇಕು ನಾಳೆ ಒಳ್ಳೆ ದಿವಸ ಅಲ್ವಾ ಆ ಶುಕ್ರವಾರ ಒಳ್ಳೆ ದಿವಸ ಹೌದು ಬರ್ತೇ ಬರ್ತೇ ಅಲ್ವಾ ಶುಕ್ರವಾರ ದುರ್ಗಾಷ್ಟಮಿ ಪಟ್ಟಣಕ್ಕೆ ಒಡವೆ ವಸ್ತ್ರದ ಖರೀದಿಗೆ ಇವರ ಜೊತೆ ನೋಡೋಣ ನಾನು ನೀನು ಅವನದ್ದೇನು ತಪ್ಪಿಲ್ಲ ತಪ್ಪೆಲ್ಲ ನಿನ್ನ ಹೆಂಡತಿಯ ತ್ರಿವೇಣಿ ದೀಪದ ಬುಡದಲ್ಲಿ ಕತ್ತಲು ಎನ್ನುವಂತ ಮಾತು ಸತ್ಯಮೇ ಆಗಿ ಹೋಯಿತು ಇವರೇನು ಇವರ ಯೋಗ್ಯತೆ ಏನು ಎನ್ನುವ ತಲುಪನೇ ಆದ್ರೆ ನಿಮಗೆ ಮುಕ್ತ ಬುಸುಕಿರುವ ಮಾತಾಂಡನಾಗಿಯ ಜೀವನ ನೀವು ಹೀಗೇ ಮುಂದುವರಿದಿ ಅಂತ ಆದ್ರೆ ಕೆಡುವ ಕಾಲಕ್ಕೆ ಮತ್ತಿಲ್ಲ ಎನ್ನುವಂತ ಮಾತು ಸತ್ಯವಾಗಿ ಹೋಗ್ತದೆ ನೆನಪಿಟ್ಟುಕೊಳ್ಳಿ ನೀವು ಏನು ಇವರ ಯೋಗ್ಯತೆ ಏನು ಎನ್ನುವುದರ ಕುರಿತಾಗಿ ಸ್ವಲ್ಪವಾದರೂ ನಿಮಗೆ ಕಲ್ಪನೆ ಉಂಟ ಮಹಿಳೆಯವರು ಇನ್ನ ಮುಂದೆ ಅವರನ್ನು ನೋಡಿದವ ನೀನು ಬಾಧಿಸ್ತಾ ಇಂತ ಅಲ್ವ ನಿನಗಾದ್ರೂ ಅವ ಯಾರು ಏನು ಎಷ್ಟು ಯಾವ ಕಲ್ಪನೆ ಇಲ್ಲವ ಮೋಡ ಮುಸುಕಿದ ಮಾತಾಡ್ದ ನಿಮ್ಮ ಪ್ರಪಂಚಕ್ಕೆ ಬೆಳಕನ್ನು ಕೊಡುವಂತಹ ಸೂರ್ಯದೇವರಿಗೆ ಕೆಲವು ಕಾಲ ಮೋಡ ಎನ್ನುವುದು ಮರೆಯಾದಾಗ ಕತ್ತಲ ಆವರಿಸುತ್ತದೆ ಎನ್ನೂರಕ್ಕೆ ಸೂರ್ಯನಲ್ಲಿ ಬೆಳಕೇ ಇಲ್ಲ ಅಂತಲ್ಲ ಮೋಡ ಸರಿದಾಗ ಮತ್ತೆ ಬೆಳಕು ಬರ್ತದೆ ನಿಮಗದು ಅರ್ಥ ಆಗಲೇ ಇಲ್ಲ
ನನ್ನ ಅಂತರಂಗದಲ್ಲಿ ಒಳಗೊಂಡಿದ ಅದಷ್ಟು ಮನಶಾಸ್ತ್ರದ ಮುಂತಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಿದ್ದು ಅಷ್ಟಿಷ್ಟ ಅಲ್ಲ ನಾನು. ಹೀಗೆ ದೇಶ ದೇಶವರ ಸುತ್ತ ತಕ್ಷಶಿಲೆಯ ಗ್ರಂಥಾಲಯವನ್ನು ತಲುಪುವುದಕ್ಕೆ ಮುಂದಾದಾಗ ಒಂದು ಮಹತ್ವ ಗ್ರಂಥ ನನ್ನ ಕೈಗೆ ಸಿಕ್ಕಿತು. ನನ್ನ ಅದಷ್ಟು ಇಷ್ಟಕರವಾದಂತಹ ಪ್ರಶ್ನೆಗಳಿಗೆ ಸುಲಭವಾದಂತಹ ಉತ್ತರಗಳನ್ನು ನೀಡಿತ್ತು. ಈ ಗ್ರಂಥವನ್ನು ಬರೆದವರು ಯಾರು ಎನ್ನುವಂತ ಎನ್ನುವುದಾಗಿ ಕುತೂಹಲಕ್ಕೆ ಒಳಗಾದಾಗ ನನಗೆ ಸಿಕ್ಕಿದ ಉತ್ತರ ವಿಜಯ ವರ್ಮರು. ಅವರ ಯೋಗ್ಯತೆ ಹಾಗೂ ಎಲ್ಲಿಯವರೆಗೆ ಅಂತ ಕೇಳಿದ್ರೆ ಈ ಮನೆಯ ಸಮಸ್ಯೆಯನ್ನು ಪರಿಹರಿಸುವುದಕ್ಕೆ ನನ್ನ ಉಪಸ್ಥಿತಿ ಎಷ್ಟು ಮುಖ್ಯವೋ ಅದಕ್ಕಿಂತಲೂ ಮುಖ್ಯವಾದ ಉಪಸ್ಥಿತಿ ಅವರ ಸಮಸ್ಯೆ ಬಗೆಯಬೇಕು. ಆಚಾರ್ಯರೇ ಹೀಗೆ ಹೇಳಿದ್ರೆ ನಿಮಗೆ ಅರ್ಥ ಆಗ್ಲಿಕ್ಕಿಲ್ಲ. ಮೊನ್ನೆ ನೀವು ನಾವು ಇವರು ಮಾತಾಡಿಕೊಂಡಂತಹ ವಿಷಯವನ್ನ ಸರಿಯಾಗಿ ತಿಳಿಸಿದ್ದೇವೆ. ಶ್ರೀಕಾಂತ ಅವರು ಆಡಿದಂತಹ ಮಾತು ಸುಳ್ಳಲ್ಲ. ಈ ಪ್ರಕರಣದಲ್ಲಿ ಈ ಭಾಷೆಯಲ್ಲಿ ನಿಜವಾಗಿ ಸಮಸ್ಯೆಗೆ ಸಿಲುಕಿಕೊಂಡದ್ದು ನಿನ್ನ ಹೆಂಡತಿ. ಮೊದಲನೆಯದಾಗಿ ನಾನು ಬಂದಾಗ ಸಮಸ್ಯೆ ಉಂಟು ಎನ್ನುವ ಹಾಗೆ ನೀವೆಲ್ಲರೂ ಮಾತನಾಡಿಕೊಂಡದ್ದನ್ನ ಗಮನಿಸಿದ್ದು ಅನೇಕ ರೀತಿಯಲ್ಲಿ ಶೋಧಿಸಿದ್ರೂ ನನಗೇನೂ ಅದರ ಸುಳಿವು ಸಿಗಲೇ ಇಲ್ಲ. ಆ ನಂತರದಲ್ಲಿ ಮೊದಲೊಮ್ಮೆ ಬಂದಾಗ ಸೂಕ್ಷ್ಮವಾಗಿ ಇಲ್ಲಿಯ ಪರಿಸರವನ್ನು ಅವಲೋಕಿಸುವುದಕ್ಕೆ ಪ್ರಾರಂಭ ಮಾಡಿದೆ. ಅದರಲ್ಲಿಯೂ ವಿಶೇಷವಾಗಿ ತ್ರಿವೇಣಿಯಲ್ಲಾಗುತ್ತಿರುವಂತಹ ಬದಲಾವಣೆಗಳನ್ನು ನಾನು ಗಮನಿಸುತ್ತಾ ಹೋದೆ. ಹೌದು, ಮೊದಲೇ ದುರ್ಬಲವಾದಂತಹ ಮನೋಸ್ಥಿತಿಯನ್ನು ಹೊಂದಿದಂತಹ ಹಾಗೆ ಚಿಕ್ಕಂದಿನಿಂದಲೂ ಬೆಳೆದು ಬಂದಿರುವ ರೀತಿ ನೀತಿಗಳು ಹೇಗೆ ಎನ್ನುವುದನ್ನು ನಾನು ತಿಳಿದುಕೊಂಡೆ. ಲಲಿತ ಕಲೆಗಳಲ್ಲಿ ನಾಟಕದಲ್ಲಿಯೋ ಸಂಗೀತದಲ್ಲಿಯೋ ಮೊದಲೇ ಆಸಕ್ತಿ ಹೊಂದಿರುವಂತಹ ಆಕೆ ನಾಗವಲ್ಲಿಯ ಕಥೆಯನ್ನ ಕೇಳಿದ್ಲು. ಕೇಳಿದ್ದಷ್ಟೇ ಅಲ್ಲ, ದುರ್ಬಲವಾದಂತಹ ಮನಸ್ಸಿನಿಂದ ನಾಗವಲ್ಲಿಯನ್ನ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಅವರು ಮಾಡುವುದಕ್ಕೆ ಮುಂದಾದರು. ದಕ್ಷಿಣ ದಿಕ್ಕಿನ ಕೋಣೆಯನ್ನ ನಿಧಾನವಾಗಿ ಏರಿ ಆ ಕೋಣೆಗೆ ಓದಲು ತ್ರಿವೇಣಿ ಕೋಣೆಗೆ ಹೋದಂತಹ ಅವಳು ಒಮ್ಮೆಲೆ ಭೂಕ ವಿಸ್ಮಿತಳಾಗಿ ಅಲ್ಲಿ ನಾಗವಲ್ಲಿಯ ಭಾವಚಿತ್ರವನ್ನ ನೋಡಿದಷ್ಟೇ ಅಲ್ಲ, ನಾಗವಲ್ಲಿಯೇ ತಾನು ಎನ್ನುವ ಹಾಗೆ ತಿಳಿದುಕೊಂಡು ನಾಗವಲ್ಲಿ ನಿಂತ ಹಾಗೆ ನಿಂತಳು, ನಾಗವಲ್ಲಿ ನರ್ತಿಸಿದ ಹಾಗೆ ನರ್ತಿಸಿದ್ರು, ನಾಗವಲ್ಲಿ ಕುಣಿದ ಹಾಗೆ ಕುಣಿಯುವುದಕ್ಕೆ ಪ್ರಾರಂಭ ಮಾಡಿದ್ರು. ನಿಧಾನವಾಗಿ ತನ್ನಲ್ಲಿ ತಾನು ನಾಗವಲ್ಲಿಯನ್ನೇ ಆರೋಪಿಸಿಕೊಳ್ಳುವುದಕ್ಕೆ ಮುಂದಾಗಿದೆ. ದುರ್ಬಲವಾದಂತಹ ಮನೋಸ್ಥಿತಿಯನ್ನು ಹೊಂದಿದಂತಹ ಆಕೆ ನಿಧಾನವಾಗಿ ನಾಗವಲ್ಲಿಯೇ ತಾನು ಎನ್ನುವ ಹಾಗೆ ತಿಳಿದುಕೊಂಡು ಆ ಭ್ರಮೆಯಲ್ಲಿಯೇ ಮುಳುಗಿದ್ದು. ಜೊತೆಗೆ ವಿಶೇಷವಾಗಿ ನಿನ್ನ ಬಗ್ಗೆ ಸುತ್ತಲಿನ ಪರಿಸರದ ಬಗ್ಗೆ ಯೋಚಿಸುವುದಕ್ಕೆ ಮುಂದಾದ ಅಂದ್ರೆ ನಾಗವಲ್ಲಿಯ ಕಥೆಯನ್ನ ಕೇಳಬೇಕಿದ್ರೆ ನಾವು ಸರಿಯಾಗಿ ಅವಲೋಕಿಸಿ ನೋಡಿದ್ದೇವೆ. ಹಾಗೊಮ್ಮೆ ನಾಗವಲ್ಲಿಗೆ ಪ್ರಿಯತರನಾಗಿ ನಟರಾಜ ಎನ್ನುವ ಇದ್ದನಂತೆ ಅಲ್ವಾ? ಹಾಗೆ ನಾಗವಲ್ಲಿ ಅಭಿನವನನ್ನೇ ನಟರಾಜ ಎನ್ನುವ ಹಾಗೆ ತಿಳಿದಿದ್ದ, ಅವರನ್ನೇ ಪ್ರೀತಿಸುವುದಕ್ಕೆ ಮುಂದಾಗುತ್ತಾ ಇದ್ದಾರೆ. ಮೊನ್ನೆಯ ದಿವಸ ಬೆಂಕಿ ದುರಂತ ಎನ್ನುವುದಾಯಿತು. ನಿನ್ನ ಕೊಲ್ಲುವುದಕ್ಕೆ ಅನೇಕ ರೀತಿಯ ಪ್ರಯತ್ನಗಳು ಈ ಮನೆಯಲ್ಲಿ ನಡೆಯಿತು. ಯಾಕೆ ಗೊತ್ತುಂಟ? ಇದನ್ನೆಲ್ಲ ಮಾಡಿದ್ದು ಯಾರು ಗೊತ್ತುಂಟ? ಯಾರು ಬಿಟ್ರ? ನಿನ್ನ ಹೆಂಡತಿ ತ್ರಿವೇಣಿ. ತ್ರಿವೇಣಿ ಕಾರಣ ಏನು? ಪ್ರಿಯಕರನಾದಂತಹ ಅಭಿನವನನ್ನ ಸೇರುವುದಕ್ಕೆ ನಾಗುವಲ್ಲಿ ಮುಂದಾಗ್ತಾ ಇರುವುದಕ್ಕೆ ಅಡ್ಡಮನೆಯೇ ನೀನು ಎನ್ನುವ ಕಾರಣಕ್ಕಾಗಿ ನಿನ್ನನ್ನೇ ಕೊಲ್ಲುವಂತಹ ಪ್ರಯತ್ನವನ್ನ ಅವಳು ಮಾಡಿದ್ದೇನೋ. ಹೌದು, ಮತ್ತೆ ಅಭಿನವನೇ ಸರಿ. ನಿನ್ನ ಎಲ್ಲ ಇರಸರಿಕೆಯನ್ನ ತಿಳಿದಂತಹ ಅವಳು ಅಭಿನವನ ಮೇಲೋ ಪಂಚಮೆಯ ಮೇಲೋ ತಪ್ಪನ್ನ ಎತ್ತಿ ಹಾಕುವುದಕ್ಕೆ ಮುಂದಾದ. ಯಾಕೆ? ತನ್ನನ್ನು ತಾನು ರಕ್ಷಿಸಿಕೊಳ್ಳಬೇಕು ಅಂತ ಆದ್ರೆ ಉಳಿದವರ ಮೇಲೆ ತಪ್ಪನ್ನ ಆರೋಪವಾಗಿ ಹೊರಿಸಬೇಕು ಎನ್ನುವ ಕಾರಣಕ್ಕಾಗಿ. ಗೆಳೆಯ, ನಿಜವಾದ ಸಮಸ್ಯೆ ತ್ರಿವೇಣಿಯ ನೋಡು. ನಿನ್ನ ಎಲ್ಲ ಇರಸರಿಕೆಗಳನ್ನ ಬಲ್ಲಂತಹ ಆಕೆ ನಿನ್ನ ಎದುರು ತ್ರಿವೇಣಿಯಾಗಿಯೇ ಇರ್ತಾನೆ. ಮರೆಯಲ್ಲಿ ನಾಗವಲ್ಲಿಯಾಗಿ ಆಗಾಗ ಬದಲಾಗುತ್ತಾಳೆ. ಅವಳು ನಾಗವಲ್ಲಿಯಾಗಿದ್ದನ್ನ ಅಲ್ಲ ಅವಳ ಮೇಲೆ ಆರೋಪಿಸಿಕೊಳ್ಳುವುದನ್ನ ನೀನು ನೋಡ್ಲಿಲ್ಲಲ್ಲ. ನೋಡು,
ನಾಳಿನ ದಿವಸದಲ್ಲಿ ಪಟ್ಟಣಕ್ಕೆ ಹೋಗುತ್ತಾ ಇದ್ದಾರೆ ಉಡುಪಿ ವಸ್ತ್ರದ ಖರೀದಿಗಾರ. ಆ ಹೋಗುವ ತಿರುಗಾಟಕ್ಕೆ ನನ್ನನ್ನು ಆಮಂತ್ರಿಸಿದ್ದಾರೆ. ಹೌದು, ನೀನು ಕೆಲಸ ಮಾಡು, ನಿನ್ನ ಹೆಂಡತಿಯನ್ನ ಸೂಕ್ಷ್ಮವಾಗಿ ಗಮನಿಸಬೇಕು ಅಂತ ಆದ್ರೆ ನಾಳೆ ಪಟ್ಟಣಕ್ಕೆ ಹೋಗುತ್ತಿರುವಂತಹ ಅವಳನ್ನ ತಡೆದು ನೋಡು, ಆಮೇಲೆ ಬಂದು ಹೇಳು. ನಾವು ಕೇಳಿದ್ದೇವೆ ಹೀಗೂ ಉಂಟೆ ಅಲ್ವಾ? ಈ ರೀತಿಯಾದಂತಹ ಒಂದು ಪ್ರಕರಣ ನಡೆಯುವುದಕ್ಕೆ ಸಾಧ್ಯತೆ ಉಂಟು, ಒಬ್ಬರು ಇನ್ನೊಬ್ಬರಾಗುವುದಕ್ಕೆ ಸಾಧ್ಯತೆ ಉಂಟು. ಹೌದು, ಖಂಡಿತವಾಗಿ ಉಂಟೆ ಉಂಟು. ದುರ್ಬಲವಾದಂತಹ ಮನೋಸ್ಥಿತಿಯವರು ಈ ರೀತಿಯಾದಂತಹ ಇಬ್ಬಂದಿತನ ಎರಡುತನ ಎನ್ನುವ ರೋಗಕ್ಕೆ ತುತ್ತಾಗುತ್ತಾರೆ. ನಾವೇ ಇನ್ನೊಬ್ಬರಾಗಿ ಬದಲಾಗುವುದಕ್ಕೆ ಪ್ರಯತ್ನಿಸುತ್ತಾರೆ. ಹೌದು, ಈ ರೀತಿಯಾದಂತಹ ಕಾಯಿಲೆಯೂ ಒಂದು ಉಂಟು. ಆದರೆ ಈ ಸಮಸ್ಯೆಯನ್ನು ಗೊತ್ತುಂಟ ಏನು? ಈ ರೀತಿಯಾದಂತಹ ಕಾಯಿಲೆಯಲ್ಲಿ ನಿಜವಾಗಿ ನರಳುತ್ತಿದ್ದವರು ನಿನ್ನ ಹೆಂಡತಿ ತ್ರಿವೇಣಿ ಕೆಳಗ. ಅವಳಿಗೆ ಅರಿವಿಲ್ಲ. ಯಾಕೆ? ಎಲ್ಲಿಯವರೆಗೆ ಕೇಳಿ. ನಾಳಿನ ದಿವಸದಲ್ಲಿ ನನ್ನನ್ನ ಕರೆದುಕೊಂಡು ಹೋಗಿ ಕೊಲ್ಲುವಂತಹ ಪ್ರಯತ್ನ ಅವರದ್ದಿದೆ. ಈ ಹೊತ್ತಿನಲ್ಲಿ ಅವರಿಗೆ ಅಡ್ಡವಾಗಿ ನಿಂತವ ನಾನು. ಮರಳಿ ಎರಡನೇ ಬಾರಿ ಇಲ್ಲಿಯವರೆಗೆ ಬಂದಾಗ ಅವಳ ಯಾವೆಲ್ಲ ರೀತಿಯ ನಿನ್ನನ್ನು ಕೊಲ್ಲಬೇಕು ಎನ್ನುವ ಪ್ರಯತ್ನಕ್ಕೆ ಅಡ್ಡವಾಗಿ ನಿಂತವ ನಾನು. ಇದನ್ನು ತಿಳಿದುಕೊಂಡಂತಹ ಅವಳು ನನ್ನ ಕೊಂದಾದ ಮೇಲೆ ನಿನ್ನನ್ನು ಮುಗಿಸಬೇಕು, ಆಮೇಲೆ ಅಭಿನವನನ್ನು ಸೇರಬೇಕು ಎನ್ನುವಂತಹ ಯೋಚನೆಯನ್ನ ಅವಳು ಇಟ್ಟುಕೊಂಡಿದ್ದಾಳೆ. ನಮಗೋಸ್ಕರ ನೀನು ಪ್ರಾಣ ಕೊಡುವುದು ಬೇಡ ಬೇಡ. ನಾನು ಎಲ್ಲಿಯಾದ್ರೂ ಕರ್ಕೊಂಡು ಹೋಗ್ತೇನೆ, ಹೇಗಾದ್ರೂ ಕೂಡ ಮಾಡಿಸ್ಕೊತೇನೆ. ನಿನ್ನನ್ನು ಕರ್ಕೊಂಡು ನಮ್ಗೆ ಯಾರು ತಾರ ಮಿತ್ರ? ಏನು ಅಂತ ಮಾತಾಡು. ನಾನು ನೀನು ಅವಳು ಎಲ್ಲವರೂ ಇದ್ದ ಬಗೆ ಹೇಗೆ? ನಮ್ಮ ಸ್ನೇಹ ಎಂದ್ರೆ ಇನ್ನೊಬ್ಬರ ಬಾಳಿಗೆ ಆದರ್ಶವಾಗಬೇಕು ಎನ್ನುವ ಹಾಗೆ ವಹಿಸಿದವರು. ಅದೇ ರೀತಿಯಲ್ಲಿ ಇಲ್ಲಿಯವರೆಗೆ ಬದುಕಿ ಬಂದವರು ನಾವು. ಹಾಗಾಗಿ ನಿನ್ನ ಹೆಂಡತಿ ಆಗಿರಬಹುದು ತ್ರಿವೇಣಿ. ನಾನೊಬ್ಬ ವೈದ್ಯನಾಗಿ ನನಗೆ ಅವಳು ಹೋಗಿ ಅವಳನ್ನ ಗುಣಪಡಿಸಬೇಕಾದದ್ದು ನನ್ನ ಕರ್ತವ್ಯ ಧರ್ಮ. ವೃತ್ತಿ ಧರ್ಮಕ್ಕೆ ಯಾವತ್ತೂ ಮೋಸವನ್ನ ಎಸಗಲಾರೆ. ಜೊತೆಗೆ ಸ್ನೇಹಿತರಾದಂತಹ ನಿಮ್ಮನ್ನ ಯಾವತ್ತೂ ಕಂಡುಕೊಳ್ಳುವುದಕ್ಕೆ ನನಗೆ ಇಷ್ಟ ಇಲ್ಲವೇ ಇಲ್ಲ. ಹಾಗಾಗಿ ಅವಳನ್ನ ಬದುಕಿಸುವಂತ ಹೊಣೆಗಾರಿಕೆ ನನ್ನದಿದೆ. ಅವಳನ್ನ ಬದುಕಿಸುವಂತ ಹೊಣೆಗಾರಿಕೆ ಅನ್ನದು. ಅವಳನ್ನು ನೀನು ಬದುಕಿಸ್ತೀನಿ, ಉಳಿಸಿಕೊಳ್ಳುವುದು ಹೇಗೆ? ಸದುವೀರ
ಧಾರ್ಮಿಕ ಕ್ಷೇತ್ರದಲ್ಲಿ ಅನನ್ಯವಾದಂತಹ ಸಾಧನೆಯನ್ನು ಮಾಡಿ ಇನ್ನೊಬ್ಬರ ಬಾಳಿಗೆ ಆದರ್ಶರು ಎನ್ನುವ ಹಾಗೆ ಬದುಕಿಕೊಂಡವರು ತಾವು. ನಿಮ್ಮ ಬಗೆಯಲ್ಲಿ ಪ್ರಪಂಚದ ಜೀವ ಜಾತಿಗಳ ಬಗ್ಗೆ ಜಾಲಗಳ ಬಗ್ಗೆ ಯಾವ ರೀತಿಯಾದ ಭಾವ ಇದೆಯೋ ನನಗಂತೂ ಅರ್ಥವಾಗಲಿ. ಬದಲಾಗಿ ಯತ್ನಶ್ಚಿತ್ ಹೆಣ್ಣೊಬ್ಬರ ಮಾನವನ್ನ ಪ್ರಾಣವನ್ನ ಕಾಯುವುದಕ್ಕೆ ನಾನು ನನ್ನ ಪ್ರಾಣವನ್ನು ತ್ಯಾಗ ಮಾಡುವುದಕ್ಕೆ ಸಿದ್ಧನಾಗ್ತಾ ಇದ್ದೇನೆ ಅಂತ ನಿಮ್ಮಂತವರ ಬಲಿದಾನ ಅವಶ್ಯವೇ? ಖಂಡಿತ ಉಂಟು, ಖಂಡಿತ ಉಂಟು. ಯಾಕೆ ಹೇಳಿ, ಸಾಯುತ್ತಿರುವವಳು ಯಕ್ಕಷ್ಟಿ ಹೆಣ್ಣಲ್ಲ, ನನ್ನ ಆತ್ಮೀಯ ಸ್ನೇಹಿತ ಶ್ರೀಕಾಂತನ ಮಡದಿ, ಜೊತೆಗೆ ನನ್ನ ಸ್ನೇಹಿತೆಯಾದಂತಹ ತ್ರಿವೇಣ್, ವೈದ್ಯನಾಗಿ ನನಗೊಪ್ಪಳುವವಳು ರೋಗಿ. ಉಳಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ ನನಗುಂಟು. ಯಾಕೆ ಅವಳು ಯಕ್ಕಷ್ಟಿತ್ತಲ್ಲ, ಅವಳು ಅಂತಲ್ಲ, ಪ್ರಪಂಚದಲ್ಲಿ ಯಾವ ಹೆಣ್ಣು ಕೂಡ ಯಕ್ಕಷ್ಟಿತ್ತ ಅಲ್ವೇ ಅಲ್ಲ. ಇನ್ನೊಂದು ಜೀವಕ್ಕೆ ಜನ್ಮವನ್ನು ಕೊಡುವಂತಹ ವಿಶೇಷವಾದಂತಹ ಯೋಗ್ಯತೆ ಉಳ್ಳಂತ ಹೆಣ್ಣಿನ ಬಗ್ಗೆ ಅಪಾರವಾದಂತಹ ಅಭಿಮಾನವನ್ನ ಗೌರವವನ್ನ ಇರಿಸಿಕೊಂಡವನ. ಹಾಗಾಗಿ ತ್ರಿವೇಣಿಯನ್ನ ರಕ್ಷಿಸುವ ಬಗೆಯಲ್ಲಿ ಯಾವ ರೀತಿಯಾದಂತಹ ತ್ಯಾಗಕ್ಕೂ ನಾನು ಸಿದ್ಧ ಬದ್ಧ. ಆಚಾರ್ಯರೇ, ನನ್ನ ಪ್ರಾಣ ಸ್ನೇಹಿತ ಶ್ರೀಕಾಂತ್, ಅವಳಿಲ್ಲದೆ ಇದ್ರೆ ಅವನೂ ಬದುಕಿರುವುದಕ್ಕೆ ಸಾಧ್ಯ ಇಲ್ಲ. ಅವರಿಬ್ಬರೂ ಬದುಕಲಿಲ್ಲ ಅಂತ ಆದ್ರೆ ನಾನಾದ್ರೂ ಉಳಿದುಕೊಂಡು ಏನು ಅಂತ ಮಾಡಿ. ಹಾಗಾಗಿ
ಕರ್ತವ್ಯದಲ್ಲಿ ಯಾವತ್ತೂ ಮೋಸವನ್ನ ಲೋಪವನ್ನ ಎಸಗುವಲ್ಲಿ ಇಲ್ಲಿಯವರೆಗೆ ಯೋಚಿಸಿದವನು ಅಂತ ಕನಸಿನಲ್ಲಿ. ಹಾಗಾಗಿ ಅವರನ್ನ ರಕ್ಷಿಸುವಂತಹ ಪ್ರಯತ್ನವಂತೂ ನಾನು ಮಾಡೇ ಮಾಡ್ತೇನೆ. ನನ್ನನ್ನು ರಕ್ಷಿಸುವವರೇ ಅನ್ನುವಂಥದ್ದು ಜಗದ ಜೀವದ ಸೂತ್ರಧಾರನಾಗಿರುವಂತಹ ಆತ ಎಲ್ಲವರ ಜೀವವನ್ನ ಜೀವನವನ್ನ ಕಾಪಾಡುವಂತಹ ಹೊಣೆಯನ್ನ ಹೊತ್ತುಕೊಂಡು ಸೂತ್ರಧಾರಿಯಾಗಿ ಅಲ್ಲಿ ಕುಳಿತಿದ್ದ. ಯಾರು ಉಳಿಯಬೇಕು ಯಾರು ಒಳಿಯಬೇಕು ಎನ್ನುವಂಥದ್ದನ್ನ ತೀರ್ಮಾನಿಸುವವ ಅವನೇ ಹೊರತಾಗಿ ಮತ್ಯಾರು ಅಲ್ಲವೇ ಅಲ್ಲ. ಒಂದು ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಎನ್ನುವುದು ಸದಾ ಕಾಲ ಬೇಕೇ ಬೇಕು. ವೈದ್ಯಕೀಯ ಕ್ಷೇತ್ರದಲ್ಲಿ ನಾನು ಮಾಡಬೇಕಾದಂತಹ ಯಾವೆಲ್ಲ ರೀತಿಯಾದಂತಹ ಕಾರ್ಯವನ್ನು ನಾನು ಮಾಡುವುದಕ್ಕೆ ಜೊತೆಗೆ ಧಾರ್ಮಿಕವಾಗಿ ನೀವು ಯಾವ ರೀತಿಯಾಗಿ ನನಗೆ ಸಹಕಾರವನ್ನು ನೀಡಬೇಕು ಎಂದ ಸೂಚಿಸಿದ ಹಾಗೆ ಮಾಡಿಕೊಟ್ಟಂತ ಸ್ವಾಮಿ. ಈ ಕಾರಣಕ್ಕೆ ನಾನು ನಿಮ್ಮಲ್ಲಿ ಕ್ಷಮೆ ಕೇಳುವುದಕ್ಕೆ ಮುಂದಾಗಿದೆ. ಬಾಯಿ ತಪ್ಪಿ ಬಂದಂತಲ್ಲ, ಎಕ್ಕಶ್ಚಿತ್ ಹೆಣ್ಣು ಹೆಣ್ಣಿನ ಯೋಗ್ಯತೆ ಕುರಿತಾಗಿ ಅರಿಯದೆ ಹೋದವ ನಾನಲ್ಲ. ಆದ್ರೆ ನಿಮ್ಮಂತವರ ವ್ಯಕ್ತಿತ್ವ ಪ್ರಪಂಚಕ್ಕೆ ಬೇಕು ಎನ್ನುವ ಕಾರಣಕ್ಕಾಗಿ ನನ್ನ ಬಾಯಿಂದ ಅಂತ ಮಾತುಗಳು ಬಂತು. ನಿಜವಾಗಿ ಬರಬಾರದಿತ್ತು. ಆ ಕಾರಣಕ್ಕಾಗಿ ಕ್ಷಮೆ ಕೇಳುವುದಕ್ಕೆ ಮುಂದಾಗ್ತಾ ಇದ್ದೇನೆ. ನಿಮ್ಮ ವ್ಯಕ್ತಿತ್ವವನ್ನ ಕಂಡು ಬೆರಗಾಗಿದ್ದೇನೆ, ಹೆಚ್ಚಾಗಿ ಸಂತೋಷ ಪಟ್ಟಿದ್ದೇನೆ. ಇಷ್ಟು ಕಾಲವಾದರೂ ನಿಮ್ಮ ಒಡನಾಟ ಎನ್ನುವುದು ನನ್ನ ಬದುಕಿಗೆ ದೊರಕಿದ್ದಲ್ಲ ಎನ್ನುವ ಕಾರಣಕ್ಕೆ ಸಂತೋಷವನ್ನು ಅನುಭವಿಸ್ತಾ ಇದ್ದೇನೆ. ಮಾತುಂಟು, ಗಂಧದ ಮರವನ್ನ ಕಡಿದರೆ ಕಡಿದವನಿಗೂ ಅದು ಪರಿಮಳವನ್ನೇ ಕೊಡ್ತದೆ ಬಿಟ್ಟರೆ ವಾಸನೆಯೊಂದಲ್ಲ. ನೀವು ಗಂಧದ ಮರದಂತವನು, ಊರಿನಲ್ಲಿರುವ ಕಸ ಕಡ್ಡಿಗಳನ್ನ ತಿಂದು ಬದುಕುವಂತಹ ಗೋವು ಅಮೃತೋಪಮವಾಗಿರುವಂತಹ ಹಾಲನ್ನ ಕೊಡ್ತದೆ. ಅದನ್ನ ಕಡಿಯುವುದಕ್ಕೆ ಬಂದಂತಹ ಕಟುಕರಿಗೂ ಅದು ಹಾಲನ್ನೇ ಕೊಡ್ತದೆ ಬಿಟ್ಟರೆ ವಿಷವನ್ನಲ್ಲ. ನೀವು ಗೋವಿಗೆ ಸಮಾನ ಮಾಡು ಆಗಲಿ ಅಂತೆ. ಮನುಷ್ಯನಾದವ ತನ್ನ ಪ್ರಯತ್ನವನ್ನ ಯಾವತ್ತೂ ಮಾಡಬೇಕು, ದೇವರನ್ನ ನಂಬಬೇಕು. ಹಾಗಾಗಿ ಸಪ್ತಮಂ ದೈವ ಚಿಂತನ ಅಂತ ಹೇಳಿ ಆರು ಪ್ರಯತ್ನಗಳನ್ನ ನಾವು ದಾಟಿಯಾದ ಮೇಲೆ ಏಳನೆಯ ಪ್ರಯತ್ನವಾಗಿ ಅದು ದೈವ ಬಲವನ್ನು ನಾವು ನಂಬಬೇಕು. ನನ್ನ ವೈದಿಕ ಕರ್ಮಗಳನ್ನು ನಾನು ನಡೆಸ್ತೇನೆ, ನಿಮ್ಮದಾಗಿರುವಂತಹ ವೈದ್ಯಕೀಯ ಕರ್ಮಗಳನ್ನು ನೀವು ನಡೆಸಿ. ಉಳಿದೆಲ್ಲವನ್ನ ಆ ಭಗವಂತ ನೀವು ಹೇಳಿದ ಹಾಗೆ ಜಗನ್ನಾಟಕ ಸೂತ್ರಧಾರ ಅವನ ಮೇಲೆ ವಹಿಸಿಕೊಳ್ಳುವಂತೆ ಹೋಗಿ ಬರಲೇ. ಆಡಿ ಮಾಡುವ ಕಾಲ ಎನ್ನುವುದು ಈಗ ಮನೆಗೆ ಬಂದಿದೆ. ಅಂದ್ರೆ ಅರ್ಥವಾಗಿ ನಿಜವಾಗಿ ಸಮಸ್ಯೆಗೆ ಸಿಲುಕಿದಂತಹ ತ್ರಿವೇಣಿಯನ್ನ ರಕ್ಷಿಸುವುದಕ್ಕೆ ನನ್ನ ಪ್ರಾಣ ತ್ಯಾಗಕ್ಕೆ ನಾನು ಸಿದ್ಧನಾಗಿದ್ದೇನೆ. ಹೌದು, ಯಾವ್ಯಾವತ್ತು ಅಲ್ಲ, ದುರ್ಗಾಷ್ಟಮಿಯ ದಿವಸವಾದಂತಹ ಹಿಂದೆ ಆ ಕಾರ್ಯ ಎನ್ನುವುದು ನಡೆದುಕೊಂಡು ಅದು ಜಗತ್ತಿನಲ್ಲಿ ನಮ್ಮ ನಿರ್ಧಾರಕ್ಕಾಗಿ ನಮ್ಮ ಸಂತೋಷಕ್ಕಾಗಿ ಅನೇಕ ರೀತಿಯಾದಂತಹ ನಾವು ಮಾತುಗಳನ್ನು ಆಡಬಹುದು, ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಎಲ್ಲವೂ ನಮ್ಮ ಎಣಿಕೆಯಂತೆಯೇ ಆಗ್ತದೆ ಎನ್ನುವ ಹಾಗೇನು ಇಲ್ಲವಲ್ಲ.
ನಮ್ಮ ಬದುಕು ಎನ್ನುವುದು ಇನ್ನೊಬ್ಬರ ಪಾಲಿಗೆ ಆದರ್ಶವಾಗಿರಬೇಕು ಅಂತಾದ್ರೆ ಅಂದ್ರೆ ಅರ್ಥಪೂರ್ಣವಾದಂತಹ ಸಾವನ್ನು ನಾವು ಪಡೆಯಬೇಕಾಗ್ತದೆ. ಬದುಕಿನಲ್ಲಿ ಒಬ್ಬ ಆತ ಹೆಸರಿಸಿಕೊಳ್ಳುವುದಕ್ಕೆ ಹೆಸರು ಇರ್ತದೆ, ಸತ್ತ ಮೇಲೂ ಅವನ ಹೆಸರಿರಬೇಕು ಅಂತಾದ್ರೆ ಅರ್ಥಪೂರ್ಣವಾದಂತಹ ಸಾವನ್ನು ನಾವು ಪಡೆಯಬೇಕಾಗ್ತದೆ. ಅಂತಹ ವಿಶೇಷವಾದಂತಹ ಸಾವು ಎನ್ನುವುದು ನಮ್ಮ ಪ್ರಪಂಚದಲ್ಲಿ ಕೆಲವರಿಗೆ ಮಾತ್ರ ಸಿಕ್ಕಿ. ಜಟಾಯು ಪಕ್ಷಿ ಶ್ರೀರಾಮಚಂದ್ರನಿಗಾಗಿ ಸತ್ತು ಆದರ್ಶವನ್ನು ಮೆರೆದು ನನ್ನ ಸ್ನೇಹಿತೆಯಾದಂತಹ ತ್ರಿವೇಣಿಯನ್ನು ರಕ್ಷಿಸುವುದಕ್ಕೆ ನನ್ನ ಪ್ರಾಣತ್ಯಾಗಕ್ಕೂ ನಾನು ಸಿದ್ಧನಾದವನಿಗೆ ನೀನು ನನಗೆ ಸಹಾಯಕರಾಗಿ ಬರಬೇಕು. ನಾಳೆಯೇ ನಾವು ಬದುಕಿದ್ದೇವೆ ಎನ್ನುವ ಅರ್ಥ ಅಲ್ಲ, ಬದುಕಿದ್ದಾಗ ಏನು ಮಾಡಿದ್ದೇವೆ ಎಂದು ಪ್ರಾಮಾಣಿಕವಾದಂತಹ ಪ್ರಯತ್ನ ಎನ್ನುವುದು ನಮ್ಮದಾಗಿರಬೇಕಾಗುತ್ತದೆ. ಹಾಗಾಗಿ ಈ ಪ್ರಯತ್ನದಲ್ಲಿ ನನ್ನ ಜೊತೆಯಾಗಿರು ಎನ್ನುವ ಹಾಗೆ ಕೇಳಿಕೊಳ್ಳುತ್ತೇನೆ. ನನ್ನ ಪ್ರಾಣಗಳಲ್ಲಿ ಆ ಜೀವವನ್ನು ರಕ್ಷಣೆ ಮಾಡಿಕೊಂಡು ಮಾಡೋದಕ್ಕೆ ನೀವು ಮುಂದಾಗಿದ್ದೀರಿ ಅಂತ ಆಯ್ತು. ಆದ್ರೆ ನಿಮ್ಮನ್ನ ರಕ್ಷಣೆ ಮಾಡುವವರು ಯಾರಿದ್ದಾರೆ ಸ್ವಾಮಿ? ಜಗತ್ತನ್ನೇ ನಮ್ಮೆಲ್ಲವರನ್ನ ರಕ್ಷಣೆ ಮಾಡ್ತಾನೆ. ಧೃತಿಗೆಡಬೇಡ, ಭಯಂ ಬಿಡಬೇಡ, ನಾನು ಸೂಚಿಸಿದ ಸೇನೆ ಮಾಡುವುದಲ್ಲ, ಇಲ್ಲೇ ದುರ್ಗಾಷ್ಟಮಿಯ ದಿವಸ ನನ್ನನ್ನು ಕೊಲ್ಲಬೇಕು ಎನ್ನುವ ಹಾಗೆ ಕಂಚನ್ನ ರೂಪಿಸಿದ್ದಾಳೆ ನಾಗವಲ್ಲಿ. ಹಾಗೆ ರೂಪಿಸಿದಂತಹವಳು ಇಲ್ಲಿಗೆ ಬರುವಾಗ ಅವಳನ್ನ ಇದೇ ಮಂಡಲದಲ್ಲಿ ನೀವು ಕುಳ್ಳಿರಿಸಬೇಕು. ನೋಡಿದೆಯಲ್ಲ, ನಿನ್ನ ಹೆಂಡತಿ ಬದಲಾಗಿ ನಾಗವಲ್ಲಿಯಾಗಿ ಹಾಡಿ ಕುಳಿತಿರುವಂತಹ ದೃಶ್ಯವನ್ನ ನೋಡಬೇಕು ನೋಡಬೇಕು ಅಂತ ಹೇಳ್ತಿದ್ಯಲ್ಲ, ಈಗ ನೋಡಲಿ. ಪ್ರಕೃತಿಯ ನಿತ್ಯ ಮಿಲನ ಪ್ರಕೃತಿಯ ಪ್ರಕೃತಿಯ ನಿತ್ಯ ಮಿಲನ.
ಪ್ರಕರಣಕ್ಕೊಂದು ಸಂಕ್ರಾಂತಿ ಅಂತ ಸಿಕ್ಕಿತಲ್ಲ ಮನೆಯನ್ನು ಸೇರುವ